ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಆಂಜನೇಯ ನಗರದಲ್ಲಿದ್ದ ರಾಮದುರ್ಗ ತಾಲೂಕು ಅಂಜುಮನ್ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಅಂಜುಮನ್ ಎ ಇಸ್ಲಾಂ ಉರ್ದು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಸ್ಲಾಮಿಕ್ ರಸಪ್ರಶ್ನೆ ಸ್ಪರ್ಧೆ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಒಟ್ಟು 140 ಪ್ರಶ್ನೆಗಳನ್ನು ಕೇಳಲಾಯಿತು. ಈ ಸ್ಪರ್ಧೆಯಲ್ಲಿ 6 ಗುಂಪು ರಚನೆ ಮಾಡಲಾಗಿತ್ತು. ಒಟ್ಟು 5 ರೌಂಡ್ನಲ್ಲಿ ಒಂದು ಗುಂಪಿಗೆ 25 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದರಂತೆ 1, 2, 3 3 ಬಹುಮಾನಗಳನ್ನು ಇಡಲಾಗಿತ್ತು. ಕಾರ್ಯಕ್ರಮವನ್ನು ಮೌಲಾನಾ ಸರಕಾಜಿ ಅವರು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷ ಮೆಹತಾಬ್ ಅಲಿ ಸಿರಗಾಪುರ ಹಾಗೂ ನಿರ್ದೇಶಕರಾದ ಮೊಹಮ್ಮದ್ ಶಫಿ ಬೆಣ್ಣೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಾಮಾ ಮಸೀದಿಯ ಮೌಲಾನಾ ಜಹೂರಾಜಿ ಮತ್ತು ಇತರರು, ಊರಿನ ಗಣ್ಯರು, ಸಾರ್ವಜನಿಕರು, ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್, A to Z ನ್ಯೂಸ್, ರಾಮದುರ್ಗ. ಸರ್, ಏನು ಕಾರ್ಯಕ್ರಮ ಇವತ್ತಿಂದು? ಇದು ಮಕ್ಕಳಿಗೆ ನಾವು ಒಂದು ಕಾರ್ಯಕ್ರಮ ಅಂದರೆ ಅವರಿಗೆ ಖುಷಿ ಪಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಅವ್ರಿಗೆ ಅವ್ರದ್ದು ಧೈರ್ಯ ಇನ್ನಷ್ಟು ಮುಂದೆ ಹೋಗಲಿ, ಧೈರ್ಯದಿಂದ ಕೆಲಸ ಆಗ ಓದಲಿ ಬರೀಲಿ ಅಂಥೇಳಿ ಈ ಒಂದು ಉದ್ದೇಶ ಇಟ್ಕೊಂಡು ಈ ಮಕ್ಕಳಿಗೆ ನಾವು ಮೇಲಾದ್ದನ್ನು ಬಾಬತ್ನಾಗ ನಾವು ಇಟ್ಕೊಂಡಿವಿ ಸರ್. ಅದನ್ನೂ ಆಯ್ತು, ಇದನ್ನು ಆಯ್ತು, ಅದರ ಬದಲಾಗಿ ಇದು ಇಟ್ಕೊಂಡಿವಿ. ಭಾಳ ಒಳ್ಳೆಯದಾಗಿ ಆಯಿತು ಸರ್. ಹುಡುಗರು ಭಯಂಕರ ಖುಷಿ ಅದರ ಬಂದು ನಮ್ದೆಲ್ಲ ನಮ್ಮದು ಇನ್ವೈಟೇಷನ್ ನಾವು ಯಾರಿಗೆ ಮಾಡಿದ್ವಿ ಅವರು ಎಲ್ಲರೂ ಬಂದಾರ. ಅವರೆಲ್ಲರೂ ಭಾಳ ಖುಷಿ ಅದಾರ, ಭಾಳ ಖುಷಿ ಅದಾರ. ನಮಗೂ ಭಾಳ ಸಂತೋಷ ಆಗಿದ್ರಿ ಸರ್. ನಮ್ಮ ಕಮಿಟಿಯವರಿಗೆಲ್ಲರಿಗೆ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಿ, ಇದು ಒಂದೇ ನಂಬರ್ ಮೊದಲನೇ ಬಾರಿಗೆ ರೀ ನಮ್ದು. ಇವತ್ತಿಗೆ ನಾವು 14 ಆಯ್ತು ರೀ ಇದು ಗ್ರ್ಯಾಂಟ್ ಆಗಿ, ನಾವು ಮಾಡಿಲ್ಲ. ಈ ಸಲ ಮೊದಲನೇ ಸಲ ಮಾಡಿದ್ರಿ. ಈಗ ಮುಂದಿನ ಬಾರಿ ಕಂಟಿನ್ಯೂ ಮಾಡ್ತೀರಾ? ಇದಕ್ಕಿಂತ ಹೆಚ್ಚಿನ ಮಾಡ್ಬೇಕಂತ ವಿಚಾರ ಐತ್ರಿ. ಈಗ ನಮ್ದು ಆಕಾಂಕ್ಷೆ ಏನಾಯ್ತು, ಯು ಸಿ ಫಸ್ಟ್ ಈಗ ಮಾಡಬೇಕು, ಏನೋ ಇದಕ್ಕಿಂತ ಡಬಲ್ 3 ಅಂತಸ್ತಾಗಿ ಮಾಡ್ಬೇಕಂತ ವಿಚಾರ ಐತ್ರಿ. ಸರ್, ಈ ಹೈಸ್ಕೂಲದ್ದು ಮೊದಲನೇ ಬಾರಿಗೆ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಮಾಡಿದ್ರಿ, ಏನು ವಿಚಾರ ಮಾಡಿದ್ರಿ ನೀವು? ಈಗ ಲಾಸ್ಟ್ ಈಗ 14-15 ವರ್ಷದಿಂದ ಯಾವುದು ಕಾರ್ಯಕ್ರಮ ಇಂಥ ಧಾರ್ಮಿಕವಾಗಿ ಕಾರ್ಯಕ್ರಮ ಮಾಡಿರಲಿಲ್ಲ, ಇದೇ ಮೊದಲನೇ ಬಾರಿ ಮಾಡಿದ್ರಿ, ಏನು ಅನ್ನಿಸ್ತಾ ಇದೆ ನಿಮಗೆ? ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ತಿಳ್ಕೊಬೇಡ್ರಿ, ಇದು ಸಾಮಾಜಿಕ ಕಾರ್ಯಕ್ರಮ. ಯಾಕಂದರೆ ನಮ್ಮ ಸಂಸ್ಥೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ಮೊದಲನೇದಾಗಿ ಇದು ಜಶ್ನ್ ಇದೇ ಮಿಲಾದುನ್ನ ಅಭಿಪ್ರಯುಕ್ತ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ. ಭಾಳ ಉತ್ಸಾಹದಿಂದ ಎಲ್ಲ ಹುಡುಗರು ಇದರಲ್ಲಿ ಪಾಲ್ಗೊಂಡು, ಮತ್ತು ಅದೇ ರೀತಿ ಹುಡುಗರ ಪಾಲಕರು ಕೂಡ ಇವತ್ತು ಎಲ್ಲರೂ ಹೆಚ್ಚಿನ ಆಸಕ್ತಿ ವಹಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಬಹಳ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟರು. ಅವ್ರಿಗೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀವಿ. ಸಾಮಾಜಿಕ ನೀವು ಹೇಳಿದ್ರಿ ರಸಪ್ರಶ್ನೆ, ಯಾಕಂತಂದರೆ ಮಹಾಪುರುಷರ ಜೀವನದ ಕುರಿತು ಎಲ್ಲರಿಗೂ ತಿಳುವಳಿಕೆ ಇರಲೇಬೇಕು. ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀವಿ ಆ ಧರ್ಮವನ್ನು ಸಂಪೂರ್ಣವಾಗೂ ಅರಿಯಬೇಕು. ಬರೀ ನಮ್ದು ಒಂದೇ ಧರ್ಮ ಅಲ್ಲ, ಇನ್ನು ಇತರೆ ಧರ್ಮಗಳನ್ನು ನಾವು ಎಲ್ಲ ಮಹಾಪುರುಷರ ಬಗ್ಗೆ ತಿಳ್ಕೊಂಡು ಅವರ ಬಗ್ಗೆ ಅವರ ಆದರ್ಶಗಳನ್ನು ಅನುಸರಿಸಿ ನಾವು ನಡ್ಕೊಂಡೆವು ಅಂದರೆ ನಮ್ಮ ಜೀವನವನ್ನು ಸಾರ್ಥಕ ಆಗ್ತದೆ. ಆ ಉದ್ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ಈ ವರ್ಷ ಜಶ್ನ್ ಇದೇ ಮಿಲಾದುನ್ನ ಅಭಿಪ್ರಯುಕ್ತವಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ. ನಮ್ಮ ಅಧ್ಯಕ್ಷರು ಈಗ ಹೇಳಿದ್ದಾರೆ ಬರ್ತಕ್ಕಂಥ ದಿನಮಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಮಾಡೋಣ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಸಂವಿಧಾನದ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿತ್ತು ನಮಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವರೇನು ಒಂದು ಸಂವಿಧಾನವನ್ನು ಕೊಟ್ಟಾರೆ ಆ ಸಂವಿಧಾನದ ಬಗ್ಗೆಯೂ ಕೂಡ ನಾವು, ಆಮೇಲೆ ನಮ್ಮ ಬಸವಣ್ಣವ್ರ ಬಗ್ಗೆ ಆಗಲಿ, ಇದನ್ನೆಲ್ಲ ನಾವು ಇದರ ಮೇಲೆ ನಾವು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಕೂಡ ಮುಂದಿನ ದಿನಮಾನದಲ್ಲಿ ಮಾಡೋಣ ಅಂತ ತಿಳ್ಕೊಂಡು ವಿಚಾರವನ್ನು ನಮ್ಮ ಅಧ್ಯಕ್ಷರು ಈಗಾಗಲೇ ವ್ಯಕ್ತಪಡಿಸ್ಯಾರ. ನಮ್ಗೆ ಭಾಳ ಖುಷಿ ಆಗಿದೆ. ನಮ್ಮ ಅಧ್ಯಕ್ಷರಿಗೂ ಆಗಲಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಂಸ್ಥೆಯ ಟೀಚರ್ಸ್ಗಳಾಗಲಿ, ಮತ್ತು ನಮ್ಮ ಮೀಡಿಯಾ ಬಂಧುಗಳಾಗಲಿ, ಎಲ್ಲ ಸಾರ್ವಜನಿಕರು, ನಮ್ಮ ಎಲ್ಲ ಗೆಳೆಯರು ಬಂದು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಾರ, ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ.
ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.